ಭಾರತೀಯ ಕ್ರಿಕೆಟರ್ ಆಗೋದು ಹೇಗೆ? 1000 ಮೆಟ್ಲು ಒಂದರಲ್ಲಿ ಎಡವಿದ್ರು ಕನಸು ಚಿತ್ರ ಯಶಸ್ವಿ ಕ್ರಿಕೆಟಿಗನ ಕಲ್ಲು ಮುಳ್ಳಿನ ದಾರಿ ಸಚಿನ್ ತೆಂಡೂಲ್ಕರ್ 1250 ಕೋಟಿ ರೂಪಾಯಿ ಸಂಪತ್ತು ಮಹೇಂದ್ರ ಸಿಂಗ್ ಧೋನಿ 850 ಕೋಟಿ ರೂಪಾಯಿ ಸಂಪತ್ತು ವಿರಾಟ್ ಕೊಹ್ಲಿ 950 ಕೋಟಿ ರೋಹಿತ್ ಶರ್ಮಾ 200 ಕೋಟಿ ರೂಪಾಯಿ ಜಸ್ಪ್ರೀತ್ ಬೂಮ್ರಾ 50 ಕೋಟಿ ರೂಪಾಯಿ ಇವರೆಲ್ಲ ಭಾರತದ ಅತ್ಯಂತ ಯಶಸ್ವಿ ಕ್ರಿಕೆಟಿಗರ ಪಟ್ಟಿಯಲ್ಲಿರೋ ಸ್ಟಾರ್ಸ್ ಹಣ ಸಂಪಾದನೆ ಜನಪ್ರಿಯತೆಯ ಸಂಪಾದನೆ ಕ್ರಿಕೆಟ್ ಲೋಕದಲ್ಲಿ ದಾಖಲೆಗಳ ನಿರ್ಮಾಣ ಈ ಮೂರರಲ್ಲೂ ಇವರು ದಿ ಬೆಸ್ಟ್ ಹಾಗಾದ್ರೆ ಇವರು ಭಾರತದ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಪ್ರಮುಖ ಪಿಲ್ಲರ್ ಆಗಿದ್ದ ಹೇಗೆ ಇವರು ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗಿದ್ದ ಹೇಗೆ ಓರ್ವ ಯುವಕ ಅಥವಾ ನೀವೇ ಆಗಿರಲಿ ಕ್ರಿಕೆಟ್ ಎಂಥೂಸಿಯಾಸ್ಟ್ ಅಥವಾ ಕ್ರಿಕೆಟ್ ಪ್ಲೇಯರ್ ನೀವು ಭಾರತ ಕ್ರಿಕೆಟ್ ತಂಡಕ್ಕೆ ಸೇರ್ಪಡೆ ಆಗಬೇಕು ಅಂದ್ರೆ ಇಂಡಿಯನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಬೇಕು ಅಂದ್ರೆ ಏನೇನು ಮಾಡಬೇಕಾಗುತ್ತೆ ಭಾರತ ತಂಡದಲ್ಲಿ ನಿಜಕ್ಕೂ ಸಾಟಿ ಇಲ್ಲದ ಪ್ರತಿಭಾವಂತರು ಆಡ್ತಾ ಇದ್ದಾರಾ ಅಥವಾ ಅಸಲಿ ಪ್ರತಿಭಾವಂತರಿಗೆ ಟೀಮ್ನಲ್ಲಿ ಚಾನ್ಸಸ್ ಸಿಗ್ತಿಲ್ವಾ ಸದ್ಯ ಈ ಪ್ರಶ್ನೆಗಳನ್ನ ಕ್ರಿಕೆಟ್ ಅಭಿಮಾನಿಗಳು ಕೇಳಿಕೊಳ್ಳುತ್ತಾ ಇದ್ದಾರೆ ಬಿಸಿಸಿಐ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಯನ್ನು ವಜಾಗೊಳಿಸಿದ ಬಳಿಕ ಅಂತೂ ಚರ್ಚೆ ಮತ್ತಷ್ಟು ಜೋರಾಗಿದೆ 2013 ರಿಂದ ಇಲ್ಲಿ ತನಕ ಭಾರತ ತಂಡ ಒಂದೇ ಒಂದು ಐಸಿಸಿ ಟೂರ್ನಮೆಂಟ್ ಅನ್ನು ಗೆದ್ದಿಲ್ಲ 130-140 ಕೋಟಿ ಜನಸಂಖ್ಯೆ ಇರೋ ಬೃಹತ್ ದೇಶ ಕ್ರಿಕೆಟ್ ಅನ್ನೇ ಉಸಿರಾಡೋ ದೇಶ ಗಲ್ಲಿಗೊಬ್ಬ ಬೆಸ್ಟ್ ಬ್ಯಾಟರ್ ಬೆಸ್ಟ್ ಬೌಲರ್ ಇರೋ ದೇಶ ಏನೋ ಕೆಲವೊಬ್ಬ ಹಿಂಗ್ ಬಂದು ಬೌಲಿಂಗ್ ಮಾಡಿದ್ರೆ ಒಬ್ಬ ಹಿಂಗ್ ಬಂದು ಬೌಲಿಂಗ್ ಮಾಡ್ತಾನೆ ಇನ್ನೊಬ್ಬ ಹಿಂಗ್ ಬ್ಯಾಟಿಂಗ್ ಮಾಡ್ತಾನೆ ಇಂಡಿಯಾದಲ್ಲಿ ನೀವು ಯಾವುದೇ ಮೂಲೆ ಮೂಲೆಗೆ ಹೋಗಿ ರೋಡಲ್ಲೊಬ್ಬ ಈ ರೀತಿಯ ಸ್ಟಾರ್ ಪರ್ಫಾರ್ಮರ್ ನಿಮಗೆ ಸಿಗ್ತಾರೆ ಆದರೂ ಕೂಡ ಇಂಥ ದೇಶ ಕಳೆದ 9 ವರ್ಷಗಳಿಂದ ಒಂದು ಐಸಿಸಿ ಟ್ರೋಫಿಯನ್ನು ಗೆದ್ದಿಲ್ಲ ಅಂದರೆ ಏನು ಅರ್ಥ ಸ್ವಾಮಿ ಅನ್ನೋ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಇದೀಗ T20 ವಿಶ್ವಕಪ್ ಸೋಲಿನ ಬೆನ್ನಲ್ಲೇ ಚೇತನ್ ಶರ್ಮಾ ನೇತೃತ್ವದ ಭಾರತ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಯನ್ನು ಬಿಸಿಸಿಐ ಹೋಗಿ ಮನೆಗೆ ಅಂತ ಕಿತ್ತು ಬಿಸಾಕಿದೆ ಭಾರತ ತಂಡದ ಆಯ್ಕೆಯಲ್ಲೇ ದೋಷ ಇತ್ತ ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಇರಲಿಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ ಸಂಜು ಸ್ಯಾಮ್ಸನ್ ಪೃಥ್ವಿ ಶಾ ರವಿ ಬಿಷ್ಣೋಯ್ ಋತುರಾಜ್ ಗಾಯಕ್ವಾಡ್ ಆವೇಶ್ ಖಾನ್ ಉಮ್ರಾನ್ ಮಲಿಕ್ ಇಶಾನ್ ಕಿಶನ್ ಶುಭ್ಮನ್ ಗಿಲ್ ರಂತಹ ಯುವ ಆಟಗಾರರಿಗೆ ಟೀಮ್ ಇಂಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಅವಕಾಶ ಯಾಕೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಸೆಲೆಕ್ಷನ್ ಅನ್ನೋದು ಸದಾ ವಿವಾದಾಸ್ಪದ ಸಂಗತಿನೇ ಯಾಕಂದ್ರೆ ಭಾರತದಲ್ಲಿ ಅಷ್ಟೊಂದು ಕ್ರಿಕೆಟ್ ಪ್ರತಿಭೆಗಳಿವೆ ಅಷ್ಟೊಂದು ಕಾಂಪಿಟೇಷನ್ ಇದೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಹಾಗಾದರೆ ನಾವೀಗ ನಿಜಕ್ಕೂ ಒಬ್ಬ ವ್ಯಕ್ತಿ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗೋಕ್ಕೆ ಏನೆಲ್ಲ ಮಾಡಬೇಕು ಆ ದಾರಿಯಲ್ಲಿ ಎಷ್ಟೆಲ್ಲ ಕಲ್ಲು ಮುಳ್ಳು ಅಡ್ಡಿ ಆತಂಕ ಮತ್ತು ರಿಸ್ಕನ್ನು ತಗೋಬೇಕಾಗತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ ಈ ವಿಡಿಯೋ ಭಾರತ ಕ್ರಿಕೆಟ್ ತಂಡದ ಇಡೀ ಆಯ್ಕೆಯ ಪ್ರಾಸೆಸ್ಸನ್ನೇ ವಿವರಿಸ್ತಾ ಹೋಗುತ್ತೆ ಕೊನೆ ತನಕ ನೋಡಿ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಸೇರ್ಪಡೆ ಭಾರತ ಕ್ರಿಕೆಟ್ ತಂಡದ ಆಟಗಾರನಾಗುವ ಮೊದಲ ಹಂತ ಕ್ರಿಕೆಟ್ ಕೋಚಿಂಗ್ ನೀಡೋ ಒಳ್ಳೆ ಅಕಾಡೆಮಿಗೆ ಸೇರೋದು ಬೆಂಗಳೂರಂತ ನಗರಗಳಲ್ಲಿ ಸಾಕಷ್ಟು ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಗಳಿವೆ ಇದರಲ್ಲಿ ಯಾವುದು ಬೆಸ್ಟ್ ಅನ್ನೋದು ಅಲ್ಲಿ ಸೇರುವ ಬಾಲಕನ ಆಯ್ಕೆಯ ಮೇಲೆ ನಿರ್ಧಾರ ಆಗಿರುತ್ತೆ ಭಾರತದ ಬಹುತೇಕ ಪ್ರತಿಭಾವಂತ ಕ್ರಿಕೆಟಿಗರು ಈ ಅಕಾಡೆಮಿ ಸೇರೋ ಹಂತದಲ್ಲೇ ಕ್ರಿಕೆಟ್ನಿಂದ ದೂರ ಹೋಗಿಬಿಡ್ತಾರೆ ಯಾಕಂದರೆ ಭಾರತದ ಹಳ್ಳಿಗಳಲ್ಲಿ ಅದ್ಭುತ ಕ್ರಿಕೆಟ್ ಪ್ರತಿಭೆಗಳು ಇರ್ತಾರೆ ಟೆನ್ನಿಸ್ ಬಾಲ್ನಲ್ಲಿ ಅವರ ಆಟ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ ಈಗ ಸೂರ್ಯಕುಮಾರ್ ಯಾದವ್ ಅವರು ಅಂತಾರಾಷ್ಟ್ರೀಯ ಮ್ಯಾಚ್ಗಳಲ್ಲಿ ಚಿತ್ರ ವಿಚಿತ್ರವಾಗಿ ಸಿಕ್ಸರ್ ಹೊಡೆಯೋದನ್ನು ಮಲ್ಕೊಂಡೆಲ್ಲ ಹೊಡೆಯೋದನ್ನು ನಾವು ನೋಡಿ ಚಕಿತರಾಗ್ತೀವಿ ಆದರೆ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಇಂತಹ ಟ್ರೆಂಡ್ ಕಳೆದ 10-15 ವರ್ಷಗಳಿಂದಾನೇ ಇದೆ ನೀವು ಕೂಡ ಆ ಥರ ಆಡಿರ್ಬೋದು ನಾವು ಕೂಡ ಆ ಥರ ಆಡಿದ್ದೀವಿ ಸೂರ್ಯಕುಮಾರ್ ಯಾದವ್ಗಿಂತಲೂ ಡಿಫ್ರೆಂಟ್ ಆಗಿ ಸಿಕ್ಸ್ ಹೊಡೆಯೋರು ನೀವು ಇರ್ಬೋದು ನಿಮ್ಮ ಪಕ್ಕದಲ್ಲೂ ಕೂಡ ಇರ್ಬೋದು ಆದರೆ ಹಳ್ಳಿಯ ಪ್ರತಿಭೆಗಳೆಲ್ಲ ಲೆದರ್ ಬಾಲ್ ಕ್ರಿಕೆಟ್ಗೆ ಬರೋದೇ ಇಲ್ಲ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡೋಕ್ಕೆ 3 ವಿಕೆಟ್ ಒಂದು ಬ್ಯಾಟ್ ಒಂದು ಬಾಲ್ ಇದ್ದರೆ ಸಾಕು ಆದರೆ ಲೆದರ್ ಬಾಲ್ ಆಟವೇ ಬೇರೆ ಲೆದರ್ ಬಾಲ್ ಆಡೋಕ್ಕೆ ಒಂದು ಕಿಟ್ ಬೇಕು ಅದರಲ್ಲಿ ಕ್ವಾಲಿಟಿ ಕ್ರಿಕೆಟ್ ಹೆಲ್ಮೆಟ್ ಗ್ಲೌಸ್ ಗಾರ್ಡ್ ಪ್ಯಾಡ್ ಶೂಸ್ ಬೇಕು ಹಳ್ಳಿಗಳಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ಕೊಡಿಸಿ ಆಟ ಆಡಿಸೋಕ್ಕೆ ಪೋಷಕರ ಬಳಿ ಅಷ್ಟು ದುಡ್ಡು ಇರುವುದಿಲ್ಲ ಎಲ್ಲೋ ಒಂದಷ್ಟು ಪೋಷಕರ ಬಳಿ ಹಣ ಇದ್ದರೂ ಕೂಡ ಅಲ್ಲಿ ಅಕಾಡೆಮಿಗಳಿರೋದಿಲ್ಲ ಆಡೋಕ್ಕೆ ಇನ್ನಷ್ಟು ಮಕ್ಕಳು ಸಿಗೋದಿಲ್ಲ ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಲೆದರ್ ಬಾಲ್ ಕೋಚ್ಗಳು ಕೂಡ ಇರಲ್ಲ ಶಾಲಾ ಮಗುವನ್ನು ಕ್ರಿಕೆಟ್ ಕೋಚಿಂಗ್ಗಾಗಿಯೇ ಬೆಂಗಳೂರಂಥ ಸಿಟಿಗೆ ಕಳಿಸೋಕೆ ಪೋಷಕರು ಮುಂದಾಗಲ್ಲ ತುಂಬ ಕಮ್ಮಿ ಹೀಗಾಗಿ ಒಂದು ಹಳ್ಳಿ ಹುಡುಗನಿಗೆ ವೃತ್ತಿಪರ ಕ್ರಿಕೆಟಿಗ ಆಗಬೇಕು ಅಂತ ಕನಸು ಕಾಣೋಕ್ಕೂ ಕೂಡ ಅವಕಾಶ ಇರೋದಿಲ್ಲ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಮಗೂ ಕೂಡ ಇಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಎಲ್ಲೋ ಒಂದಿಷ್ಟು ಜನ ಆಗಿದ್ದಾಗಲಿ ಅಂತ ಸಿಟಿಗೆ ಬಂದು ರಿಸ್ಕ್ ತಗೊಂಡು ಕ್ರಿಕೆಟ್ ಆಡಬಹುದು ಇಂಥವರಿಗೆ ಗಾಯದ ಕಂಟಕವೂ ಇರುತ್ತೆ
ಲೆದರ್ ಬಾಲ್ ಕ್ರಿಕೆಟ್ನಲ್ಲಿ ಯಾವಾಗ ಎಂಥ ಗಾಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ, ರವೀಂದ್ರ ಜಡೇಜಾ ಮತ್ತು ಜಸ್ಪ್ರೀತ್ ಬುಮ್ರಾ ಗಾಯದಿಂದ ಅದೆಷ್ಟು ದಿನಗಳಿಂದ ರೆಸ್ಟ್ ಮಾಡ್ತಾ ಇದ್ದಾರೆ. ಇಂತಹ ದೊಡ್ಡ ಕ್ರಿಕೆಟಿಗರಿಗೆ ಎಲ್ಲ ಸೌಲಭ್ಯ ಸಿಗುತ್ತೆ, ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗುತ್ತೆ, ರಿಕವರ್ ಆಗೋಕ್ಕೆ ಸಹಾಯ ಆಗುತ್ತೆ. ಇನ್ನು ಆಗಷ್ಟೇ ಕಷ್ಟಪಟ್ಟು ಕ್ರಿಕೆಟ್ ಅಭ್ಯಾಸ ಮಾಡೋ ಮಕ್ಕಳಿಗೆ ಗಾಯ ಆಯಿತು, ಸ್ಪೈನ್ ಗಾಯ ಆಯಿತು, ಗಂಟು ಮುರಿತು, ಈ ಥರ ಎಲ್ಲ ಆಗ್ಬಿಡ್ತು ಅಂತ ಹೇಳಿದ್ರೆ ಅವರ ಕ್ರಿಕೆಟ್ ಕನಸೆ ಕಮರಿ ಹೋಗುತ್ತೆ. ಕ್ರಿಕೆಟ್ ಇತ್ಯಾದಿ ಸ್ಪೋರ್ಟ್ಸಲ್ಲಿ ನಾವು ಕರಿಯರ್ ಕಂಡುಕೊಳ್ತೀವಿ ಅಂತ ಹೋಗಿ ಕೈಕಾಲ ಮುರ್ಕೊಂಡು ಆಮೇಲೆ ಅದೆಲ್ಲ ಬಿಟ್ಟು ಓದನ್ನು ಮುಂದುವರಿಸಿದವರ ಸಂಖ್ಯೆ ಬೇರೆ ಪ್ರೊಫೆಷನ್ಗೆ ಹೋದವರ ಸಂಖ್ಯೆ ಜಾಸ್ತಿನೇ ಇದೆ. ಕ್ಲಬ್ಗಳ ಪರ ಆಟ. ಕ್ರಿಕೆಟ್ ಅಕಾಡೆಮಿಯಲ್ಲಿ ಕೋಚಿಂಗ್ ಪಡಿತಾನೆ. ಕ್ರಿಕೆಟ್ ಪ್ರತಿಭೆಗಳು ಕ್ರಿಕೆಟ್ ಕ್ಲಬ್ಗಳಲ್ಲಿ ಆಡುವ ಅವಕಾಶವನ್ನು ಗಿಟ್ಟಿಸ್ಕೋಬೇಕು. ದೊಡ್ಡ ದೊಡ್ಡ ಆಟಗಾರರು ಆಡಿದ ಕ್ಲಬ್ಗಳಾದರೆ ಮುಂದಿನ ಹಂತಕ್ಕೆ ಹೋಗೋ ಅವಕಾಶ ಹೆಚ್ಚಿರುತ್ತೆ. ಈ ಕ್ಲಬ್ಗಳಲ್ಲೂ ಕೂಡ ರಾಜಕಾರಣ ಇರುತ್ತೆ. ಇಂತಿಂಥ ಕ್ಲಬ್ನಲ್ಲಿ ಆಡೋ ಪ್ರತಿಭೆಗಳಿಗೆ ಮಾತ್ರ ರಣಜಿ ತಂಡದಲ್ಲಿ ಆಡೋಕೆ ಅವಕಾಶ ಸಿಗುತ್ತೆ ಅನ್ನೋ ಗುಸುಗುಸು ಬೆಂಗಳೂರಲ್ಲೇ ಕೇಳಸಿಗುತ್ತೆ. ಇಲ್ಲಿ ಆಡಿದ್ರೆ ಬೇಗ ಚಾನ್ಸ್ ಸಿಗುತ್ತೆ ಅಂತೆಲ್ಲ. ಬಹುತೇಕ ಕ್ರಿಕೆಟ್ ಪ್ರತಿಭೆಗಳಿಗೆ ಇಂಥ ಕ್ರಿಕೆಟ್ ಕ್ಲಬ್ಗಳ ರಾಜಕಾರಣವೂ ದೊಡ್ಡ ಶತ್ರು ಆಗುತ್ತೆ. ಆದರೂ ಈ ಕ್ಲಬ್ಗಳು ಯುವ ಪ್ರತಿಭೆಗಳಿಗೆ ಬೇರೆ ಬೇರೆ ತಂಡಗಳ ವಿರುದ್ಧ ವೃತ್ತಿಪರ ಕ್ರಿಕೆಟ್ ಆಡೋ ಅವಕಾಶವನ್ನು ಕೊಡ್ತವೆ. ಈ ಕ್ಲಬ್ಗಳಲ್ಲಿ ಹಿರಿಯ ಆಟಗಾರರ ಮಾರ್ಗದರ್ಶನ ಮತ್ತು ಹೊಸ ಹೊಸ ಎಕ್ಸ್ಪೋಜರ್ ಸಿಗ್ತಾ ಹೋಗುತ್ತೆ. ಒಂದು ವೇಳೆ ಮಕ್ಕಳು ಆಡುವ ಕ್ಲಬ್ಗಳಲ್ಲಿ ರಣಜಿ ತಂಡದ ಆಟಗಾರರು ಇದ್ದರೆ ಅದು ಯುವ ಪ್ರತಿಭೆಗಳಿಗೆ ಮತ್ತೊಂದು ಹಂತದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ರಾಜ್ಯ ಕ್ರಿಕೆಟ್ ಸಂಸ್ಥೆಗಳ ಪ್ರಾದೇಶಿಕ ಟೂರ್ನಿಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಟ್ಟು 38 ರಣಜಿ ತಂಡಗಳಿವೆ. 28 ರಾಜ್ಯಗಳ ತಲಾ ಒಂದೊಂದು ತಂಡ, ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 4 ತಂಡ, ಜೊತೆಗೆ ಮುಂಬೈ, ವಿದರ್ಭ, ಬರೋಡಾ, ಸೌರಾಷ್ಟ್ರ ರೈಲ್ವೇಸ್ ಸರ್ವಿಸಸ್ ಸೇರಿದಂತೆ ಒಟ್ಟು 38 ರಣಜಿ ಟೀಮ್ ಇವೆ. ಇವು ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಆಡ್ತವೆ. ರೈಲ್ವೇಸ್ ತಂಡ ರೈಲ್ವೆ ಇಲಾಖೆಯನ್ನು ಪ್ರತಿನಿಧಿಸಿದರೆ ಸರ್ವಿಸಸ್ ತಂಡ ಭಾರತದ ಭದ್ರತಾ ಪಡೆಗಳನ್ನು ಪ್ರತಿನಿಧಿಸುತ್ತೆ. ಉಳಿದ 36 ತಂಡಗಳು ಆಯಾ ರಾಜ್ಯ ಮತ್ತು ಪ್ರದೇಶಗಳನ್ನು ರೆಪ್ರೆಸೆಂಟ್ ಮಾಡ್ತವೆ. ಉದಾಹರಣೆಗೆ ಕರ್ನಾಟಕ ರಣಜಿ ತಂಡವನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಯ್ಕೆ ಮಾಡುತ್ತೆ. ಹೀಗೆ ರಣಜಿ ತಂಡಕ್ಕೆ ಪ್ರತಿಭೆಗಳನ್ನು ಆರಿಸೋಕೆ ಕ್ರಿಕೆಟ್ ಸಂಸ್ಥೆಗಳು ಹಲವು ಹಂತಗಳಲ್ಲಿ ಟೂರ್ನಿಗಳನ್ನು ಆಯೋಜನೆ ಮಾಡ್ತವೆ. 13 ವರ್ಷದ ಒಳಗಿನ, 15 ವರ್ಷದ ಒಳಗಿನ ಮತ್ತು 19 ವರ್ಷದ ಒಳಗಿನವರ ಟೂರ್ನಿಗಳನ್ನು ನಡೆಸಲಾಗುತ್ತೆ. ಭಾರತ ತಂಡದಲ್ಲಿ ಆಡುವ ಕನಸು ಹೊಂದಿರೋ ಪ್ರತಿಭಾವಂತ ಯಂಗ್ ಕ್ರಿಕೆಟಿಗರು ಮೊದಲು ಈ ಟೂರ್ನಿಗಳಲ್ಲಿ ಆಡಿ ಮಿಂಚಬೇಕಾಗುತ್ತೆ. ಈ ಟೂರ್ನಿಗಳಲ್ಲಿ ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ ಮತ್ತು ರಾಜ್ಯ ಮಟ್ಟ ಅಂತ ಬೇರೆ ಬೇರೆ ಹಂತಗಳಿರ್ತವೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜಿಸುವ ಈ ಟೂರ್ನಿಗಳಿಗೆ ಪ್ರತಿಭೆಗಳ ಆಯ್ಕೆಗಾಗಿ ಟ್ರಯಲ್ಸ್ ನಡೆಯುತ್ತೆ. ಈ ಆಯ್ಕೆ ಶಿಬಿರಗಳಲ್ಲಿ ಪಾಲ್ಗೊಂಡು ಯುವಕರು ತಮ್ಮ ಪ್ರತಿಭೆಯನ್ನು ತೋರಿಸಬೇಕು. ಆಯ್ಕೆಯಾದ ಬಳಿಕ ಟೂರ್ನಿಗಳಲ್ಲೂ ಅದ್ಭುತ ಆಟವನ್ನು ಕಂಟಿನ್ಯೂ ಮಾಡಬೇಕು. ಆಗ ಮುಂದಿನ ಹಂತಕ್ಕೆ ಹೋಗೋ ದಾರಿ ತೆರೆದುಕೊಳ್ಳುತ್ತೆ. ಭಾರತದಲ್ಲಿ 19 ವರ್ಷದ ಒಳಗಿನ ಪ್ರತಿಭೆಗಳನ್ನು ಗುರುತಿಸೋಕೆ ವಿನೋದ್ ಮಂಕಡ್ ಅನ್ನೋ ಟೂರ್ನಿಮೆಂಟ್ ಇದೆ. ಇದರಲ್ಲಿ ಬೇರೆ ಬೇರೆ ರಾಜ್ಯಗಳ 19 ವರ್ಷದ ಒಳಗಿನವರ ತಂಡಗಳು ಆಡ್ತವೆ. ಕರ್ನಾಟಕದ ಯುವ ಪ್ರತಿಭೆಯೊಬ್ಬ ಭಾರತ ತಂಡಕ್ಕೆ ಆಡೋ ಗುರಿಯನ್ನು ಹೊಂದಿದರೆ ಈ 19 ವರ್ಷದ ಒಳಗಿನವರ ಕರ್ನಾಟಕ ತಂಡಕ್ಕೆ ಆಯ್ಕೆಯಾಗೋದು ಮುಖ್ಯ. ಆದರೆ ಈ ವಿವಿಧ ವಯೋಮಿತಿಯ ಟೂರ್ನಿಗಳಲ್ಲಿ ಮಿಂಚಿದ ಮಕ್ಕಳು ದೊಡ್ಡವರಾದ ಮೇಲೆ ಭಾರತ ತಂಡಕ್ಕೆ ಆಡ್ತಾರೆ ಅನ್ನೋ ಯಾವ ಗ್ಯಾರಂಟಿನೂ ಇರೋದಿಲ್ಲ. ಬಾಲ್ಯದಲ್ಲಿ ಮಿಂಚಿದ ಪೃಥ್ವಿ ಶಾ, ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್ ಅವರಂಥ ಆಟಗಾರರು ದೊಡ್ಡವರಾದ ಮೇಲೆ ಟೀಮ್ ಇಂಡಿಯಾದಲ್ಲಿ ಆಡಿದ ಎಕ್ಸಾಂಪಲ್ ಕಣ್ಣಿಗೆ ಕಾಣುತ್ತೆ. ಶಾಲಾ ಟೂರ್ನಿಯಲ್ಲಿ 1009 ರನ್ ಹೊಡೆದ ಮುಂಬೈನ ಪ್ರಣವ್ ಧನವಾಡೆ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ತಂಡದ ಕ್ಯಾಪ್ಟನ್ ಆಗಿ ಕಪ್ ಗೆಲ್ಲಿಸಿಕೊಟ್ಟು ಹೀರೋ ಆದ ಉನ್ಮುಕ್ತ್ ಚಾಂದ್ ಇಂತಹ ಪ್ರತಿಭೆಗಳು. ಆಮೇಲೆ ಹೇಳ ಹೆಸರಿಲ್ಲದಂತೆ ಕಳೆದು ಹೋಗಿರೋ ಎಕ್ಸಾಂಪಲ್ಸ್ ಕೂಡ ಇವೆ. ರಣಜಿ ಟ್ರೋಫಿ ಭಾರತ ತಂಡಕ್ಕೆ ಆಯ್ಕೆಯಾಗೋಕೆ ಇರೋ ಅತಿದೊಡ್ಡ ವೇದಿಕೆ ಅಂದರೆ ಅದು ರಣಜಿ ಟ್ರೋಫಿ. ನಾವು ಆಗಲೇ ಹೇಳಿದ ಹಾಗೆ ಪ್ರತಿ ವರ್ಷ ನಡೆಯುವ ರಣಜಿ ಟ್ರೋಫಿ ಟೂರ್ನಿಯಲ್ಲಿ 38 ಟೀಮ್ಗಳು ಆಡ್ತವೆ. ಸುಮಾರು 570 ಕ್ರಿಕೆಟಿಗರು ಪೈಪೋಟಿ ನಡೆಸ್ತಾರೆ. ಈ ಟೂರ್ನಿ ಮೇಲೆ ಭಾರತ ಕ್ರಿಕೆಟ್ ತಂಡದ ಆಯ್ಕೆಗಾರರು ಕಣ್ಣಿಟ್ಟು ಕೂತಿರ್ತಾರೆ. ರಣಜಿ ಟೂರ್ನಿಗಳಲ್ಲಿ ಅತ್ಯುತ್ತಮ ಸಾಮರ್ಥ್ಯ ತೋರೋ ಆಟಗಾರರಿಗೆ ಭಾರತ ತಂಡದ ಬಾಗಿಲು ಒಂಚೂರು ಹತ್ತಿರ ಆಗುತ್ತೆ. ಈ 38 ತಂಡಗಳ 570 ಕ್ರಿಕೆಟಿಗರು ಈಗಾಗಲೇ ಸಾಕಷ್ಟು ಪೈಪೋಟಿ ಎದುರಿಸಿ ಆಯ್ಕೆಯಾಗಿರೋದ್ರಿಂದ ಇಲ್ಲೂ ಭಾರಿ ಸ್ಪರ್ಧೆ ಇರುತ್ತೆ. ಈ 570 ಜನರಲ್ಲಿ ಭಾರತ ಟೀಮ್ಗಾಗಿ 15 ಮಂದಿ ಆಯ್ಕೆಯಾಗೋದು ಅಂದರೆ ಎಷ್ಟು ಟಫ್ ಇರುತ್ತೆ ಅಂತ ನೀವೇ ಊಹೆ ಮಾಡಿ. ಹಾಗಂತ ಇಲ್ಲಿದ್ದವರೆಲ್ಲ 15 ಜನ ಟೀಮ್ ಇಂಡಿಯಾಗೆ ಹಾಕ್ಬಿಡ್ತಾರೆ ಅಂತೆಲ್ಲ, ಅಲ್ಲಿ ಆಲ್ರೆಡಿ ಮಿಂಚ್ತಾ ಇರೋ ಆಟಗಾರರು ಕೂಡ ಇರ್ತಾರೆ. ಜಾಗ ಒಂಚೂರು ಖಾಲಿ ಆದಾಗ ಒಬ್ಬೊಬ್ಬರನ್ನ ಹೆಕ್ಕಿ ಇಲ್ಲಿಂದ ಅಲ್ಲಿಗೆ ಹಾಕೊತಾರೆ. ವಿಜಯ್ ಹಜಾರೆ ಟ್ರೋಫಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ,
ರಣಜಿ ಟೆಸ್ಟ್ ಮಾದರಿಯ ಕ್ರಿಕೆಟ್. ರಣಜಿಯನ್ನು ಹೋಲುವ ಏಕದಿನ ಮತ್ತು ಟಿ ಟ್ವೆಂಟಿ ಟೂರ್ನಿಗಳು ಕೂಡ ನಡೀತವೆ. ಪ್ರತಿ ವರ್ಷ ರಾಜ್ಯ ತಂಡಗಳ ನಡುವೆ ವಿಜಯ್ ಹಜಾರೆ ಅನ್ನೋ ಏಕದಿನ ಟೂರ್ನಿ ನಡೆಯುತ್ತೆ. ಇದನ್ನ ಓಡಿಐ ರಣಜಿ ಅಂತ ಕೂಡ ಹೇಳಬಹುದು ನೀವು. ಈಗ ಲೇಟೆಸ್ಟ್ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಅರುಣಾಚಲ ಪ್ರದೇಶ ವಿರುದ್ಧದ ಮ್ಯಾಚ್ ನಲ್ಲಿ ತಮಿಳುನಾಡಿನ ನಾರಾಯಣ್ ಜಗದೀಶನ್ 277 ರನ್ ಹೊಡೆದು ಹೊಸ ದಾಖಲೆ ಮಾಡಿದ್ದಾರೆ. ಇದೇ ರೀತಿ ಸೈಯದ್ ಮುಷ್ತಾಕ್ ಅಲಿ ಅನ್ನೋ ಟಿ ಟ್ವೆಂಟಿ ಟೂರ್ನಿ ಕೂಡ ನಡೆಯುತ್ತೆ. ಈ ಟೂರ್ನಿಗಳಲ್ಲಿನ ಪ್ರದರ್ಶನ ಕೂಡ ಕೌಂಟ್ ಆಗುತ್ತೆ. ದುಲೀಪ್ ಮತ್ತು ದಿಯೋದರ್ ಟ್ರೋಫಿಗಳು. ಇದು ಭಾರತದಲ್ಲಿ ನಡೆಯುವ ಮತ್ತೊಂದು ಪ್ರಥಮ ದರ್ಜೆಯ ಕ್ರಿಕೆಟ್ ಟೂರ್ನಿ. ಇದರಲ್ಲಿ ಮೊದಲು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ಅನ್ನೋ 5 ಝೋನಲ್ ತಂಡಗಳು ಆಡ್ತಾ ಇದ್ವು. ರಣಜಿ ಟ್ರೋಫಿಯಲ್ಲಿ ಅತ್ಯುತ್ತಮವಾಗಿ ಆಡಿದ ಆಟಗಾರರು ಈ ದುಲೀಪ್ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಈಗ ಈ 5 ಝೋನ್ಗಳ ಬದಲಾಗಿ ಇಂಡಿಯಾ ಬ್ಲೂ, ಇಂಡಿಯಾ ಗ್ರೀನ್, ಇಂಡಿಯಾ ರೆಡ್ ಅನ್ನೋ 3 ತಂಡಗಳು ಆಡ್ತವೆ. ಈ ದುಲೀಪ್ ಟ್ರೋಫಿ ಟೆಸ್ಟ್ ಮಾದರಿಯ ಟೂರ್ನಿ. ಇದೇ ರೀತಿ ಭಾರತ ಎ, ಭಾರತ ಬಿ ಮತ್ತು ಭಾರತ ಸಿ ತಂಡಗಳ ಮಧ್ಯೆ ದಿಯೋದರ್ ಟ್ರೋಫಿ ಟೂರ್ನಿ ಕೂಡ ನಡೆಯುತ್ತೆ. ಇದು ಏಕದಿನ ಮಾದರಿಯ ಟೂರ್ನಿ. ರಾಣಿ ಕಪ್, ಇದು ಮತ್ತೊಂದು ಮಹತ್ವದ ಟೂರ್ನಿ. ಇಲ್ಲಿ ರಣಜಿ ಟೂರ್ನಿಯಲ್ಲಿ ಚಾಂಪಿಯನ್ ಆದ ತಂಡ ಮತ್ತು ಭಾರತದ ಇತರೆ ರಣಜಿ ತಂಡಗಳ ಬಲಿಷ್ಠ ಆಟಗಾರರ ನಡುವೆ ಫೈಟ್ ನಡೆಯುತ್ತೆ. ಉತ್ತಮರಲ್ಲೇ ಉತ್ತಮರನ್ನು ಆರಿಸೋಕೆ ಇರಾನಿ ಕಪ್ ಮ್ಯಾಚನ್ನು ಆಯೋಜನೆ ಮಾಡಲಾಗುತ್ತೆ. ಭಾರತ ತಂಡಕ್ಕೆ ಹೋಗೋಕೆ ಬಯಸೋರು ಇರಾನಿ ಕಪ್ ತನಕ ಹೋಗಲೇಬೇಕಾಗುತ್ತೆ. ಕೆಲವೊಮ್ಮೆ ವಿದೇಶಿ ತಂಡಗಳು ಭಾರತಕ್ಕೆ ಬಂದಾಗ ಅವುಗಳ ಜೊತೆಗೆ ಅಭ್ಯಾಸ ಪಂದ್ಯಕ್ಕಾಗಿ ಒಂದಿಷ್ಟು ಆಟಗಾರರನ್ನು ಆಯ್ಕೆ ಮಾಡ್ತಾರೆ. ಈ ಅಭ್ಯಾಸ ಪಂದ್ಯಗಳಲ್ಲಿನ ಪರ್ಫಾರ್ಮೆನ್ಸ್ ಕೂಡ ತುಂಬ ಕೌಂಟ್ ಆಗುತ್ತೆ. ಇಂಡಿಯನ್ ಪ್ರೀಮಿಯರ್ ಲೀಗ್, ಭಾರತ ತಂಡಕ್ಕೆ ಆಯ್ಕೆ ಆಗೋ ಕನಸಿನ ಯುವ ಆಟಗಾರರಿಗೆ ಈ IPL ಹೊಸ ವೇದಿಕೆ ಕಲ್ಪಿಸಿದೆ. 2008 ಶುರುವಾದ IPL ಭಾರತ ತಂಡ ಸೇರೋಕೆ ದೊಡ್ಡ ಅವಕಾಶವನ್ನು ಕೊಡುತ್ತೆ. IPLನಲ್ಲಿ ಬೇರೆ ಬೇರೆ ತಂಡಗಳು ತಮಗೆ ಇಷ್ಟ ಬಂದ ಆಟಗಾರರನ್ನು ಆಯ್ಕೆ ಮಾಡ್ತವೆ. IPL ಟೀಮ್ ಮ್ಯಾನೇಜ್ಮೆಂಟ್ಗಳು ಇವರು ರಣಜಿ ಆಡ್ತಿದ್ದಾರಾ ಇಲ್ವ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತಮ್ಮ ಕೋಚ್ ಮತ್ತು ಇತರೆ ತಜ್ಞರಿಗೆ ಬೆಸ್ಟ್ ಅನಿಸಿದ ಆಟಗಾರರನ್ನು ಆಯ್ಕೆ ಮಾಡಿಕೊಳ್ತಾರೆ. IPL ಮೇಲೆ ಇಡೀ ಜಗತ್ತಿನ ಕಣ್ಣೇ ಇರುತ್ತೆ. IPLನಲ್ಲಿ ಅದ್ಭುತವಾಗಿ ಆಡಿದ್ರೆ ಭಾರತದ T20 ತಂಡದಲ್ಲಿ ಚಾನ್ಸ್ ಸಿಗೋ ಅವಕಾಶ ಹೆಚ್ಚಾಗುತ್ತೆ. ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬೂಮ್ರಾ, ಹಾರ್ದಿಕ್ ಪಾಂಡ್ಯಾರಂತಹ ಆಟಗಾರರು IPLನಲ್ಲಿ ಮಿಂಚಿಯೇ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಪಡೆದ್ರು. ವಿಚಿತ್ರ ಅಂದರೆ ಪ್ರವೀಣ್ ತಾಂಬೆ ಅನ್ನೋ ಮುಂಬೈನ ಸ್ಪಿನ್ನರ್ ತಮ್ಮ 41 ವಯಸ್ಸಿಗೆ IPL ಆಡಿದ್ರು. IPLನಲ್ಲಿ ಮಿಂಚಿದ ಬಳಿಕ ಅವರಿಗೆ ಮುಂಬೈ ರಣಜಿ ಟೀಮ್ನಲ್ಲಿ ಆಡೋ ಅವಕಾಶ ಸಿಕ್ತು. ಆದರೆ ಅಷ್ಟೊತ್ತಿಗಾಗಲೇ ಅವರಿಗೆ ವಯಸ್ಸು ಮೀರಿದ್ರಿಂದ ಹೆಚ್ಚಿನ ಯಶಸ್ಸನ್ನು ಸಾಧಿಸೋಕೆ ಸಾಧ್ಯ ಆಗಲಿಲ್ಲ. ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡಿಬೇಕು ಅಂದರೆ ಇಷ್ಟೆಲ್ಲ ಹಂತಗಳಲ್ಲಿ ಹಾದು ಹೋಗಬೇಕು. ರಣಜಿ ಅಥವಾ IPLನಲ್ಲಿ ವರ್ಷಗಳ ಕಾಲ ಮಿಂಚಿದವರಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗಬಹುದು. 5 ಸದಸ್ಯರ ಭಾರತ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿ, ಕೋಚ್ ಮತ್ತು ಭಾರತ ತಂಡದ ಕ್ಯಾಪ್ಟನ್, ಈ 7 ಮಂದಿ ತಲೆಯಲ್ಲಿ ಯಾರದು ಬೆಸ್ಟ್ ಆಟಗಾರ ಅಂತ ಅನ್ನಿಸ್ತಾರೋ, ಯಾರು ಕಾಂಬಿನೇಷನ್ಗೆ ಫಿಟ್ ಆಗ್ತಾರೋ, ಬೆಸ್ಟ್ ಅನ್ಸ್ಕೊಂಡವ್ರಿಗೆಲ್ಲ ಚಾನ್ಸ್ ಸಿಗೋದಿಲ್ಲ. ಯಾಕಂದರೆ ಅವರಷ್ಟೇ ಬೆಸ್ಟ್ ಆಲ್ರೆಡಿ ಟೀಮ್ನಲ್ಲಿ ಒಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ಬೋದು. ಅಲ್ಲಿ ಟೀಮ್ನಲ್ಲಿ ಜಾಗವೂ ಖಾಲಿ ಆಗಬೇಕು ಅಥವಾ ಯಾರಾದರೂ ಫಾರ್ಮ್ ಕಳ್ಕೋಬೇಕು, ಅದಕ್ಕೆ ಸೂಟೇಬಲ್ ರಿಪ್ಲೇಸ್ಮೆಂಟ್ ಅಂತ ಅನಿಸ್ಬೇಕು, ಅವಾಗ ಚಾನ್ಸ್ ಸಿಗುತ್ತೆ. ಹಾಗಂತ ಸದಾಕಾಲ ಆಯ್ಕೆ ಸಮಿತಿಯವರು ತುಂಬ ಟ್ಯಾಲೆಂಟೆಡ್ಗಳನ್ನು ಮಾತ್ರ ಆಯ್ಕೆ ಮಾಡ್ತಾರೆ ಅಂತ ಗ್ಯಾರಂಟಿ ಇರಲ್ಲ. ಈಗ ನೋಡಿ, ಸೂರ್ಯಕುಮಾರ್ ಯಾದವ್ ಅವರ ಆಟ ಕಂಡು ಕ್ರಿಕೆಟ್ ಜಗತ್ತೇ ಬೆರಗಾಗಿ ಹೋಗಿದೆ. ಈಗ ಕ್ರಿಕೆಟ್ ಜಗತ್ತು ಹೊಸ ಮಿಸ್ಟರ್ 360 ನೋಡಿ, ಇಂಡಿಯನ್ ಮಿಸ್ಟರ್ 360, ಸ್ಕೈ ಹಿಟ್ಟರ್, ಹಾಗೆ ಸ್ಕೈ ಇಸ್ ದ ಲಿಮಿಟ್ ಅಂತೆಲ್ಲ ಸೂರ್ಯಕುಮಾರ್ ಯಾದವ್ರನ್ನ ಹೊಗಳ್ತಾ ಇದ್ದಾರೆ. ಆದರೆ ಸೂರ್ಯ ಅವರಿಗೆ 32 ವರ್ಷ. 32 ವರ್ಷ ಅನ್ನೋದು ಕ್ರಿಕೆಟಿಗರ ವೃತ್ತಿ ಜೀವನದ 2ನೇ ಭಾಗ. ಇನ್ನೇನು 4 ವರ್ಷ ಆಡ್ಬೋದು. ಆ ರೀತಿ ಸೂರ್ಯ ಅವರ ವಯಸ್ಸು ನೋಡಿದ್ರೆ ಅವರು ಭಾರತ ತಂಡಕ್ಕೆ ಬಂದು ಅದಾಗಲೇ ಕನಿಷ್ಠ 1-10 ವರ್ಷ ಆಗಿರಬೇಕಾಗಿತ್ತು. ಸೂರ್ಯ ಅವರು 2010 ಮುಂಬೈ ರಣಜಿ ಟೀಮ್ನಲ್ಲಿ ಆಡಿದರು. ಆಗಲೇ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದು ಮಿಂಚಿದ್ರು. ಅವಾಗ ಫ್ಲಾಪ್ ಆಗಿದ್ರು, ಇವಾಗ ಆಡ್ತಿದ್ದಾರೆ ಅಂತೆಲ್ಲ. ಅವರು ಸಿಕ್ಕ ಅವಕಾಶಗಳಲ್ಲೆಲ್ಲ ಚೆನ್ನಾಗೇ ಆಡಿದ್ದಾರೆ. IPLನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಭರ್ಜರಿಯಾಗಿ ಆಡೋ ತನಕ ಅವರಿಗೆ ಟೀಮ್ ಇಂಡಿಯಾದ ಆಯ್ಕೆಗಾರ ಅವ್ರ ಕಡೆ ನೋಡಿರಲಿಲ್ಲ. ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಸೂರ್ಯ ಅವರಿಗೆ ಇಂಡಿಯನ್ ಟೀಮ್ ಕ್ಯಾಪ್ ಸಿಕ್ಕಿದ್ದು ಜಸ್ಟ್ ಹಿಂದಿನ ವರ್ಷ 2021 ಫೆಬ್ರವರಿಯಲ್ಲಿ. ಅಸಲಿಗೆ ಸೂರ್ಯಕುಮಾರ್ ಅವರ ಜೀವನದ ಅಮೂಲ್ಯ 7-8 ವರ್ಷಗಳು ರಣಜಿ ಟ್ರೋಫಿಯಲ್ಲಿ ಕಳೆದೇ ಹೋಗಿವೆ. ಇವರು ಮುಂಚೆನೇ ಚಾನ್ಸ್ ಸಿಕ್ಕಿದ್ದಿದ್ರೆ ಇನ್ನೆಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ರು ಇವರು. ಯಾರು ಇಲ್ಲಿ, ಯಾರು ಇಲ್ಲಿ, ಯಾರು ಇಲ್ಲಿ ಅಪರಾಧಿಗಳು ಜಡ್ಜ್ ಮಾಡೋದು ಕಷ್ಟ. ಆದರೆ ಅವರು ಪ್ರತಿಭಾವಂತ ಆಟಗಾರ. ರಣಜಿ ಟೀಮ್ ತನಕ ಬಂದರೂ ಕೂಡ ಟೀಮ್ನಲ್ಲಿ ಸ್ಥಾನ ಹೊಡೆಯೋಕೆ ಇಷ್ಟೊಂದು ವರ್ಷ 8-10 ವರ್ಷ ಸೈಕಲ್ ಹೊಡಿಬೇಕು ಅಂದರೆ ಲೆಕ್ಕ ಹಾಕಿ ನೀವು.
ಆದರೆ ಕೆಲ ಆಟಗಾರರು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಹೆಚ್ಚು ಮಣ್ಣು ಹೊರದೆ ನೇರವಾಗಿ ಟೀಮ್ ಇಂಡಿಯಾಗೆ ಬಂದು ಸೆಟ್ಲ್ ಆಗಿರೋ ಎಕ್ಸಾಂಪಲ್ಸ್ ಇದೆ. ವೇಗದ ಬೌಲರ್ ಉಮೇಶ್ ಯಾದವ್ ಲೆದರ್ ಬಾಲ್ ಕ್ರಿಕೆಟ್ ಆಡಲು ಆರಂಭಿಸಿದ ಎರಡೇ ವರ್ಷಕ್ಕೆ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಪಡೆದಿದ್ರು. ಮಹಾರಾಷ್ಟ್ರದ ಉಮೇಶ್ ಯಾದವ್ 20ನೇ ವಯಸ್ಸಿಗೆ ಲೆದರ್ ಬಾಲ್ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ದು. 21ನೇ ವಯಸ್ಸಿಗೆ ವಿದರ್ಭ ಟೀಮ್ ಪರವಾಗಿ ರಣಜಿ ಟ್ರೋಫಿಯಲ್ಲಿ ಆಡಿದ ಉಮೇಶ್ 20 ವಿಕೆಟ್ ಪಡೆದರು. ಅದೇ ವರ್ಷ ದುಲೀಪ್ ಟ್ರೋಫಿಯಲ್ಲಿ ಸೆಂಟ್ರಲ್ ಝೋನ್ ಪರ ಆಡಿ ರಾಹುಲ್ ದ್ರಾವಿಡ್, ವಿ ಎಸ್ ಲಕ್ಷ್ಮಣ್ ಇಂತಹ ಘಟಾನುಘಟಿಗಳ ವಿಕೆಟ್ ಅನ್ನು ಪಡೆದು ಎಲ್ಲರ ಕಣ್ಣನ್ನು ತಮ್ಮ ಕಡೆಗೆ ತಿರುಗೋ ರೀತಿ ಮಾಡಿದ್ರು. ಮರು ವರ್ಷವೇ ಭಾರತ ಕ್ರಿಕೆಟ್ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡ್ರು. ಆದರೆ ಇದು ಎಲ್ಲರ ಬದುಕಲು ಆಗೋದಿಲ್ಲ. ಒಂದು ವೇಳೆ ಆಟಗಾರ ಬಡ ಕುಟುಂಬದಿಂದ ಬಂದಿದ್ರೆ ಈ ಕಷ್ಟಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದರೆ ಮಹೇಂದ್ರ ಸಿಂಗ್ ಧೋನಿ, ಮುನಾಫ್ ಪಟೇಲ್ರಂತಹ ಮಿಡಲ್ ಕ್ಲಾಸ್ ಬಡತನದ ಹಿನ್ನೆಲೆಯನ್ನು ಹೊಂದಿರೋ ಫ್ಯಾಮಿಲಿಯಿಂದ ಬಂದಿರೋ ಆಟಗಾರರು ಟೀಮ್ ಇಂಡಿಯಾದಲ್ಲಿ ರೂಲ್ ಮಾಡಿದ್ದಾರೆ. ವಿಶೇಷವಾಗಿ ಮಾಹಿ ರೂಲ್ ಮಾಡಿದ್ದಾರೆ. ಹಾಗೆ ಈಗ ಟೀಮ್ನಲ್ಲಿ ಆಡ್ತಿರೋ ಬೌಲರ್ ಮೊಹಮ್ಮದ್ ಸಿರಾಜ್ ಕೂಡ ಅವರು ಆಟೋ ಡ್ರೈವರ್ನ ಪುತ್ರ. ಇವರ ಪರಿಶ್ರಮ ಮತ್ತು ಅದೃಷ್ಟ ಜೊತೆಯಾಗಿ ಇಲ್ಲಿ ತನಕ ಬಂದಿದ್ದಾರೆ, ಯಶಸ್ಸನ್ನು ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಬಡ ಕುಟುಂಬಗಳಿಗೆ ಕ್ರಿಕೆಟ್ ಆಡೋ ತಮ್ಮ ಮಕ್ಕಳಿಗೆ 3,000-4,000 ರೂಪಾಯಿಗಳ ಶೂಸ್ ಕೊಡಿಸೋದು ಕೂಡ ಕಷ್ಟ ಇರುತ್ತೆ. ವೃತ್ತಿಪರ ಕ್ರಿಕೆಟರ್ ಆಗಬೇಕು ಅಂದರೆ ಎಜುಕೇಷನ್ ಅನ್ನು ಸೈಡಿಗಿಟ್ಟು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಕ್ರಿಕೆಟ್ ಜೊತೆಗೆ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ತೀನಿ, IAS IPS ಆಗ್ತೀನಿ ಅಂದರೆ ದೂರದ ಮಾತು, ಅದು ಬಹಳ ಕಷ್ಟ. ಭಾರತದಲ್ಲಿ ಕೋಟಿ ಕೋಟಿ ಯುವಕರು ಕ್ರಿಕೆಟ್ ಆಡ್ತಾರೆ. ಈ ಕೋಟಿ ಕೋಟಿ ಜನರ ಸ್ಪರ್ಧೆ ನಡುವೆ ಭಾರತ ತಂಡ ಸೇರಬೇಕು ಅಂದರೆ ತುಂಬಾ ಚಾಲೆಂಜಿಂಗ್ ಇದೆ. ಓರ್ವ ವೃತ್ತಿಪರ ಕ್ರಿಕೆಟಿಗ ಕ್ರಿಕೆಟ್ನಲ್ಲೇ ಬದುಕು ಕಟ್ಟಿಕೊಳ್ಳಬೇಕು ಅಂದರೆ ಕನಿಷ್ಠ IPL ಮಿಂಚಲೇಬೇಕು, ಕನಿಷ್ಠ ಪಕ್ಷ ರಣಜಿ ಟೀಮ್ನಲ್ಲಾದರೂ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೇಬೇಕು. ಇಲ್ಲದೆ ಹೋದರೆ ಕ್ರಿಕೆಟ್ಗಾಗಿ ಯೌವನವನ್ನು ಮೀಸಲಿಟ್ಟಿದ್ದು ವೇಸ್ಟ್ ಆಗುತ್ತೆ. ಆಮೇಲೆ ವೀಕೆಂಡಲ್ಲಿ ಆಡಬೇಕು ಅಷ್ಟೇ. ಹೀಗಾಗಿ ಕ್ರಿಕೆಟ್ನಲ್ಲಿ ಏನಾದರೂ ಸಾಧನೆ ಮಾಡ್ತೀವಿ ಅಂತ ಹೋಗೋರು, ಸಿನಿಮಾ ಹೀರೋ ಆಗ್ತೀನಿ ಅಂತ ಹೋಗೋರಷ್ಟೇ ರಿಸ್ಕ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಆದರೆ ಈ ಎರಡರಲ್ಲೂ ಕ್ಲಿಕ್ ಆದರೆ, ಶ್ರಮದೊಂದಿಗೆ ಅದೃಷ್ಟವೂ ಕೈ ಹಿಡಿದ್ರೆ, ಶ್ರಮದೊಂದಿಗೆ ಅದೃಷ್ಟವೂ ಕೈ ಹಿಡಿದ್ರೆ ಅಪಾರ ಹಣ ಮತ್ತು ಜನಪ್ರಿಯತೆ ಕೂಡ ಹೊಳೆಯಂತೆ ಹರಿದು ನಿಮ್ಮ ಖಾತೆಗೆ ಬರುತ್ತೆ. ಜೊತೆಗೆ ಫೇಲ್ ಆಗೋ ರಿಸ್ಕ್ ಕೂಡ ಇರುತ್ತೆ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಕ್ರಿಕೆಟರ್ ಆಗೋದು ಹೇಗೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ, ಎಲ್ಲ ಆಯಾಮಗಳಲ್ಲೂ ಕೂಡ ಇರೋ ಸತ್ಯವನ್ನು ತಿಳಿಸೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.